ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗಕ್ಕೆ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಆದ್ರೆ ಶಿವಮೊಗ್ಗಕ್ಕೆ ಬರೋರಿಗೆ ಮಾತ್ರ ಕಾಣೋದು ಸಿಗೋದು ಕೊಳೆತು ನಾರ್ತಾರೋ ಕಸದ ರಾಶಿ. ಆಶ್ಚರ್ಯವಾದ್ರೂ ಇದನ್ನ ನೀವು ನಂಬಲೇಬೇಕು. ಕಸದಿಂದ ಆವೃತವಾಗಿರುವ ಶಿವಮೊಗ್ಗದ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ, ಬನ್ನಿ. ನಗರಸಭೆಯಾಗಿದ್ದ ಶಿವಮೊಗ್ಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ಕೂಡ ಆಯ್ಕೆಯಾಗಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಬರುವವರಿಗೆ ಕಸದ ದರ್ಶನವಾಗ್ತಾ ಇದೆ. ಶಿವಮೊಗ್ಗದ ಅಶೋಕ ವೃತ್ತದ ಬಳಿ ಖಾಸಗಿ ಬಸ್ ನಿಲ್ದಾಣ ಇದ್ದ ಜಾಗದಲ್ಲೇ ಕಸವನ್ನು ಸುರಿಯಲಾಗ್ತಾ ಇದ್ದು ಸರಿಯಾಗಿ ವಿಲೇವಾರಿ ಮಾಡ್ತಾ ಇಲ್ಲ. ಇದರಿಂದ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಸ ಸುರಿತಾ ಇರೋದ್ರಿಂದ ದುರ್ವಾಸನೆ ಹೆಚ್ಚಾಗ್ತಾ ಇದ್ದು ಜನ ಮೂಗ್ ಮುಚ್ಕೊಂಡು ಓಡಾಡುವಂತಾಗಿದೆ. ಇಲ್ಲಿಲ್ಲಕ್ಕಲ್ಲ, ಕೂರಕ್ಕೂ ಆಗಲ್ಲ, ಸಖತ್ ಗಲೀಜಿದೆ. ಯಾರು ಎಲೆಕ್ಷನ್ ಆದ್ಮೇಲಿಂದ ಯಾರು ಗಮನ ಹರಿಸಿಲ್ಲ. ಸಖತ್ ಸ್ಮೆಲ್ಲು, ಹಂದಿಗಳಂತೂ ಸಿಕ್ಕಾಪಟ್ಟೆ ಇದಾವೆ. ನೀವೇ ನೋಡ್ತಿದ್ದೀರಲ್ಲ, ಯಾವ ಅಧಿಕಾರಿನೂ ಇದಕ್ಕೇನು ಕ್ರಮ ಕೈಗೊಂಡಿಲ್ಲ. ಪಾಲಿಕೆಯಲ್ಲಿ ನಿತ್ಯ 100 ಟನ್ಗೂ ಹೆಚ್ಚು ಕಸ ಉತ್ಪತ್ತಿಯಾಗ್ತಾ ಇದೆ. ಕಸವನ್ನ ಅನುಪಿನಕಟ್ಟಿ ಬಳಿ ಇರೋ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಹೀಗಾಗಿ ಹಳೆಯ ವಾಹನಗಳಲ್ಲಿ ಟಾರ್ಪಲ್ ಮುಚ್ಚದೆ ಕಸ ಸಾಗಿಸ್ತಾ ಇರೋದ್ರಿಂದ ರಸ್ತೆಯ ಇಕ್ಕೆಲಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಬಸ್ ನಿಲ್ದಾಣದ ಸಮೀಪದ ಕೆಲ ಬಡಾವಣೆಯ ಕಸವನ್ನ ನಿಲ್ದಾಣದ ಬಳಿ ಹಾಕಿ ಬಳಿಕ ಡಂಪಿಂಗ್ ಯಾರ್ಡ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಜಾಸ್ತಿ ಕಸಗಳ ತಮ್ಮಂದು ಆಗ್ತಾನೆ ಇರ್ತಾರೆ, ಯಾರೆಲ್ಲರೂ ಟೆನ್ಷನ್ ತಗೊಳ್ಳಲ್ಲ. ನಾವು ನೋಡಿದೀವಿ, ಆದರೂ ನೀನೇನು ಹೇಳೋದು ಹಂಗೆ ಹಿಂಗೆ ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮಹಾನಗರ ಪಾಲಿಕೆ ಜಾಸ್ತಿ ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾರೆ, ಯಾರೂ ಬಂದು ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಎಲೆಕ್ಷನ್ ಆಯಿತು, ಎಲ್ಲ ಆಯಿತು, ಇನ್ನೇನು ಹೇಳೋದು, ಹೇಳಿ ಸಾಕಾಗ್ಬಿಡಿ. ನಾವು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗಕ್ಕೆ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಕೂಡ ವಿವಿಧ ಯೋಜನೆಗಳಡಿ ಪಾಲಿಕೆಗೆ ಹಣ ಕೊಟ್ಟರೂ ಶಿವಮೊಗ್ಗ ಮಾತ್ರ ಸ್ಮಾರ್ಟ್ ಆಗ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ನವೀನ್ ಪುರದಾಳ್, TV5 ಶಿವಮೊಗ್ಗ. ಎಸ್, ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗಕ್ಕೆ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಆದರೆ ಶಿವಮೊಗ್ಗಕ್ಕೆ ಬರೋರಿಗೆ ಮಾತ್ರ ಆ ಒಂದು ಸ್ಮಾರ್ಟ್ ಸಿಟಿ ಭಾಗ್ಯ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇರೋದು ಕೇವಲ ಕಸ, ಅದು ಕೂಡ ಕೊಳೆತು ನಾರ್ತಾ ಇರೋ ಕಸದ ರಾಶಿ. ಇದು ಶಿವಮೊಗ್ಗದಲ್ಲಿ ಹೌದಾ ಅಂತ ಆಶ್ಚರ್ಯ ಪಟ್ಟರೂ ಕೂಡ ನೀವು ನಂಬಲೇಬೇಕಾದ ವಿಚಾರ. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಾವೊಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಇಟ್ಟಿವಿ ಈಗ. ಆದರೆ ಕಸದಿಂದ ಆವೃತವಾಗಿರುವಂತಹ ಶಿವಮೊಗ್ಗದ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ನಾವು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗಕ್ಕೆ ಕೇವಲ ಲಕ್ಷಲ ಕೋಟಿ ಕೋಟಿ ಹಣ ಹರಿದು ಬರ್ತಾ ಇದೆ. ಆದರೂ ಕೂಡ ಶಿವಮೊಗ್ಗಕ್ಕೆ ಬರೋರಿಗೆ ಸ್ಮಾರ್ಟ್ ಸಿಟಿ ಅನ್ನೋದಕ್ಕಿಂತಲೂ ಕೀಳಾಗಿ ಅಂದರೆ ಕಸದ ರಾಶಿಗಳು ಕಾಣ್ತಾ ಇದೆ. ಎತ್ತ ನೋಡಿದ್ರು ಕೂಡ ಕಸವೋ ಕಸ ಅನ್ನುವಂತಿದೆ ಶಿವಮೊಗ್ಗ. ಒಂದಷ್ಟು ಜನ ಹೇಳ್ತಾ ಇದ್ರು ಅಂದ್ರೆ ಅಲ್ಲಿನ ಸ್ಥಳೀಯರು, ಎಲ್ಲಿ ನೋಡಿದ್ರು ಕಸ, ಅದರಲ್ಲೂ 100 ಟನ್ಗಿಂತ ಹೆಚ್ಚಿನ ಕಸ ಈಗ ಒಂದು ದಿನಕ್ಕೆ ಅಲ್ಲಿ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಅದನ್ನ ತಗೊಂಡೋಗ್ಲಿಕ್ಕೂ ಕೂಡ ಟಾರ್ಪಲ್ ರಹಿತ ವೆಹಿಕಲ್ ಅನ್ನ ಬಳಸ್ತಾರೆ. ಸೊ ಅದು ಆಚೆ ಈಚೆ ರೋಡ್ ಬದಿ ಒಂದು ಬೀಳತ್ತೆ, ಒಂದು ಕಸದ ರಾಶಿ ಅನ್ನುವಂತಹ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ರು. ಮತ್ತೆ ಸಿಕ್ಕಾಪಟ್ಟೆ ಹಂದಿಗಳಾಗಿದೆ ಅಲ್ಲಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಯಾಕೆ ಹಾಗಾದ್ರೆ ಶಿವಮೊಗ್ಗ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇದೆ. ಭರಪೂರ ಅನುದಾನ ಬರ್ತಾ ಇದೆ, ಆದ್ರೂ ಕೂಡ ಸ್ವಚ್ಛತೆ ಕಡೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಹಾಗಾದ್ರೆ ಯಾಕೆ, ಏನ್ ತೊಂದರೆ ಆಗ್ತಾ ಇದೆ ಶಿವಮೊಗ್ಗದಲ್ಲಿ? ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ನಮ್ ಜೊತೆ ಮಾತನಾಡ್ಲಿಕ್ಕೆ ಶಿವಮೊಗ್ಗದ CMC ಕಮಿಷನರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಎಸ್, ಬಹುಶಃ ಸಂಪರ್ಕ ಕಡಿತವಾಗಿರ್ಬೋದು. ಹಾಗಾದ್ರೆ ಏನ್ ತೊಂದ್ರೆ ಶಿವಮೊಗ್ಗದಲ್ಲಿ? ಅಲ್ಲಿ ಅನುದಾನ ಬರ್ತಾ ಇಲ್ವಾ? ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಕೇಂದ್ರದಿಂದಲೂ ಬರ್ತಾ ಇದೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಒಂದು ಲಿಸ್ಟ್ಗೆ ಶಿವಮೊಗ್ಗ ಕೂಡ ಸೇರಿದೆ ಆದ್ರೂ ಕೂಡ. ಹಾಗಾದ್ರೆ ಅಷ್ಟು ಅನುದಾನ ಬರ್ತಾ ಇದೆ, ಅನುಷ್ಠಾನ ಆಗ್ತಾ ಇಲ್ಲ, ಯಾಕೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ.